ರೀ ಒಂದ್ ಆಟ ಆಡೋಣ. ಹಾ ನನಗಿಷ್ಟ ಆದ ಮೂರು ಪುರುಷರ ಹೆಸರು ನಾ ಬರೀತೀನಿ, ನಿಮಗಿಷ್ಟ ಆದ ಮೂರು ಮಹಿಳೆಯರ ಹೆಸರು ನೀವು ಬರಿಬೇಕು. ಓಕೆ ಸರಿ, ಹಾ ರೆಡಿ ಸ್ಟಾರ್ಟ್. ಒಂದು, ಎರಡು, ಮೂರು. ಆತು ಹಾ ಆತ. ನಾವು ತನನಿಂದ ಸ್ವಾಮಿ ವಿವೇಕಾನಂದ, ನರೇಂದ್ರ ಮೋದಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಾ ನಿಮ್ದು ಓದ್ಲಿ. ಬಾಜು ಮನಿ ಭಾಗ್ಯ, ಮ್ಯಾಲಿನ ಮನಿ ಮಾಲಾ, ಮುಂದಿನ ಮನಿ ಮಂಜುಳ. ರೀ, ನನ್ನ ಹತ್ರ ಬಟ್ಟೆ ತುಂಬಾ ಜಾಸ್ತಿ ಇದೆ, ಯಾರು ಬಡವರಿಗೆ ಕೊಟ್ಬಿಡಣ. ಅಯ್ಯೋ, ಅದೆಲ್ಲ ಆಗ್ದಿರೋ ಕೆಲ್ಸ, ಸುಮ್ನೆ ಏನ್ ಕೆಲ್ಸ ಇದ್ದು ನೋಡೋ. ಅಲ್ಲ ಕಣ್ರಿ, ಒಂದೊತ್ತು ಊಟಕ್ಕೂ ಕಷ್ಟ ಪಡೋರ್ಗೆ ಬಟ್ಟೆ ಕೊಟ್ರೆ ಸಹಾಯ ಆಗಲ್ವಾ? ಅಲ್ಲ ಕಣೆ, ಒಂದೊತ್ತಿನ ಊಟಕ್ಕೂ ಕಷ್ಟ ಇರೋರ್ಗೆ ನಿನ್ ಸೈಜಿನ ಬಟ್ಟೆ ಆಯ್ತದೆ ಅಂತ ಅನ್ನಿಸ್ತದ ನಿನ್ಗೆ? ಯೋಚನೆ ಮಾಡು. ಅದೆಷ್ಟ ಆಡ್ಕತಿರೋ ಆಡ್ಕೊಳ್ಳಿ, ನಿಮ್ಗೆ ನನ್ನನ್ ಬಿಟ್ರೆ ಬೂತ್ ಗನ್ನಡಿ ಹಾಕೊಂಡು ಹುಡ್ಕುದ್ರು ನನ್ನಂತೋಳು ನಿಮ್ಗೆ ಇನ್ನೊಬ್ಳು ಸಿಗಲ್ಲ. ಭೂತ್ ಗನ್ನಡಿ ಹಾಕೊಂಡು ಮತ್ತೆ ನಿನ್ನಂತೋಳ್ನೆ ಹುಡ್ಕಕ್ಕೆ ನನ್ನೇನ್ ದಡ್ಡ ಅನ್ಕೊಂಡಿದ್ಯಾ ನೀನು? ಮಾತಾಡ್ಬಿಡಕಣ. ಏನಾರ ಮಾಡ್ಬೇಕಲ್ಲ, ಹಿಂಗ ಖಾಲಿ ಕುಂತ್ರ ಜೀವನ ನಡೆಯಲ್ಲ. ಹತ್ತು ರೂಪಾಯಿಗೂ ನಮ್ಮ ಅಪ್ಪನ ನಮ್ಮ ಅವನ ಕೇಳಾಕತೆ. ಥೂ, ಇಷ್ಟು ವಯಸ್ಸಾದ್ಮೇಲೆ ಇನ್ನೂ ಒಂದು ಕೆಲಸ ಸಿಕ್ಕಿಲ್ಲಲ್ಲ ನನಗೆ. ಒಂದೋ ಮದುವೆಯಾಗಿ ಹೋಗ್ಬೇಕಿತ್ತು, ವಯಸ್ಸು ನೋಡಿದ್ರೆ ಅದು ಇಲ್ಲ. ಎಲ್ಲಾರ ಜಾಬ್ ಮಾಡಬೇಕಿತ್ತು, ಜಾಬ್ ಸಿಗಾಕತ್ತಿಲ್ಲ. ಸುಮ್ಮ ಚಹದ ಅಂಗಡಿ ಓಪನ್ ಮಾಡ್ತೀನಿ, ಚಹದ ಅಂಗಡಿ ಒಳಗೆ ಚಲೋ ಬಿಸ್ನೆಸ್ ಬರ್ತೈತಿ. ಮುಂದೆ ಸರಿಗಮಪ್ಪ ಲಿಟಲ್ ಚಾನ್ಸ್ ಒಳಗೆ ನನ್ನ ಮಗನ ಕಳಿಸಿ ನನ್ನ ಸ್ಟೋರಿ ಹೇಳಿಸ್ತೀನಿ. ಅಲ್ಲಿದ್ದವರೆಲ್ಲ ಅತ್ ಅಳ್ತಾರೆ. ಆ ಸ್ಟೋರಿ ಟೆಲಿಕಾಸ್ಟ್ ಆದಮೇಲೆ ನನ್ನ ಸ್ಟೋರಿ ಇನ್ಸ್ಪಿರೇಷನ್ ಆಗಿ ಎಲ್ಲರೂ ಅವ್ರ ಅಪ್ಪಗಳು ಅವ್ರ ಅವುಗಳು ಹಿಂಗಿರ್ರಿ ಅಂತಂದು ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ಊಟ ಮಾಡಿ ಬಂದು ಯೋಚನೆ ಮಾಡ್ತೀನಿ ಮುಂದಿನ.